ದೇವತೆ ಜೀವ ಹೂವಾಗಿದೆ ಧಾರಾವಾಹಿ ನಟಿ ಎಸ್ ವಿ ಅವರು ಕೆಲ ದಿನಗಳ ಹಿಂದೆ ನಟ ಸಂಜು ಅವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಉದ್ಯಮಿ ರೋಹನ್ ರಾಘವೇಂದ್ರ ಜೊತೆ ಆಶಿತಾ ಚಂದ್ರಪ್ಪ ಕಲ್ಯಾಣ ನೆರವೇರಿದೆ ಈ ವರ್ಷವೇ ಆಶಿಕಾ ಅವರು ಮಗಳಿಗೆ ಜನ್ಮ ನೀಡಿದ್ದಾರೆ ಕನ್ನಡದ ಅನೇಕ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿರುವ ಅಜಯ್ ಸತ್ಯನಾರಾಯಣ ಅವರು ರಮ್ಯಾ ವೆಂಕಟೇಶ್ ಎಂಬುವರನ್ನ ಮದುವೆಯಾಗಿದ್ದಾರೆ ಶನಿ ಸೊಸೆ ಧಾರಾವಾಹಿ ನಟಿ ನಿಕಿತಾ ಅವರು ಸುಮನ್ ಜಾದೂಗರ್ ಎಂಬುವರನ್ನ ಮದುವೆಯಾಗಿದ್ದಾರೆ ಇವರಿಗೆ ಮುದ್ದಾದ ಮಗ ಇದ್ದಾನೆ ಬೆಟ್ಟದ ಹೂವು ಧಾರಾವಾಹಿ ನಟ ದರ್ಶಕ್ ಗೌಡ ಅವರು ನಟಿ ಶಿಲ್ಪಾ ಗೌಡ ಜೊತೆ ಇಪ್ಪತ್ತು ಇಪ್ಪತ್ತರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಜೇನುಗೂಡು ಧಾರಾವಾಹಿ ನಟ ಆರ್ವ್ ಸೂರ್ಯ ಅವರು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವೈಷ್ಣವಿ ಎಂಬುವರ ಜೊತೆ ಮದುವೆಯಾಗಿದ್ದಾರೆ ಈ ಜೋಡಿಗೆ ಮುದ್ದಾದ ಮಗು ಇದೆ ಮಂಗಳಗೌರಿ ಮದುವೆ ಧಾರಾವಾಹಿ ನಟಿ ರಾಧಿಕಾ ಅವರು ನಿರ್ದೇಶಕ ನಟ ಶ್ರವಣ್ ಜೊತೆ ಇಪ್ಪತ್ತು ಇಪ್ಪತ್ತರಲ್ಲಿ ಮದುವೆಯಾಗಿದ್ದಾರೆ ಅವರಿಗೆ ಈಗ ಮಗಳಿದ್ದಾರೆ ಸತ್ಯಂ ಶಿವಂ ಸುಂದರಂ ಧಾರಾವಾಹಿ ಖ್ಯಾತಾನದ ಚೇತನ್ ಚಂದ್ರ ಅವರು ರಚನಾ ಬಟ್ ಜೊತೆ ಮದುವೆಯಾಗಿದ್ದಾರೆ ಇಪ್ಪತ್ತು ಹದಿನೇಳರಲ್ಲಿ ಈ ಜೋಡಿ ಪ್ರೀತಿಸಿ ಮದುವೆಯಾಗಿತ್ತು ಇವರಿಗೆ ಸ್ಮಯಾ ಎಂಬ ಮಗಳಿದ್ದಾರೆ ನಟ ಸ್ಕಂದ ಅಶೋಕ್ ಅವರು ಇಪ್ಪತ್ತು ಹದಿನೆಂಟರಲ್ಲಿ ಶಿಖಾ ಪ್ರಸಾದ್ ಅವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರಿಗೆ ಓರ್ವ ಮಗಳಿದ್ದಾರೆ ಗಟ್ಟಿಮೇಳ ಧಾರಾವಾಹಿ ನಟಿ ಸ್ವಾತಿ ಹೆಚ್ ಅವರು ನಾಗಾರ್ಜುನ್ ಎಂಬುವರ ಜೊತೆ ಇದೇ ವರ್ಷ ಮದುವೆಯಾಗಿದ್ದಾರೆ ಇಪ್ಪತ್ತು ಇಪ್ಪತ್ತೆರಡಲ್ಲಿ ನನ್ನರಸಿ ಧಾರಾವಾಹಿ ನಟಿ ತೇಜಸ್ವಿನಿ ಪ್ರಕಾಶ್ ಅವರು ವರ್ಮಾ ಜೊತೆ ಮದುವೆಯಾಗಿದ್ದಾರೆ ಈ ಜೋಡಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು